ಕೊರೋನಾ ಪಾಸಿಟಿವ್ ಬಂದ ಹಿನ್ನೆಲೆಯಲ್ಲಿ 9 ದಿನಗಳ ಹಿಂದಷ್ಟೇ ದಾಖಲಾಗಿದ್ದ ಮುಖ್ಯಮಂತ್ರಿ ಯಡಿಯೂರಪ್ಪನವರ ಆರೋಗ್ಯದಲ್ಲಿ ಚೇತರಿಕೆ ಕಂಡಿದೆ. ಹೀಗಾಗಿ ಅವರು ಗುಣಮುಖರಾಗಿದ್ದು ಮತ್ತೆ ಈಗ ಮನೆಗೆ ಹೋಗ್ತಾ ಇದ್ದಾರೆ. ಮಣಿಪಾಲ್ ಆಸ್ಪತ್ರೆಯ ವೈದ್ಯರು ಮತ್ತೆ ಕೊರೋನಾ ಪರೀಕ್ಷೆಯನ್ನು ನಡೆಸಿಕೊಂಡಿದ್ರು, ಆ ರಿಪೋರ್ಟ್ ನೆಗೆಟಿವ್ ಬಂದಿದೆ. ಈ ಹಿನ್ನೆಲೆಯಲ್ಲಿ ಅವರು ಡಿಸ್ಚಾರ್ಜ್ ಆಗಬಹುದು, ಮನೆಯಲ್ಲೇ 3 ದಿನಗಳ ಕಾಲ ವಿಶ್ರಾಂತಿ ತೆಗೆದುಕೊಂಡ್ರೆ ಸಾಕು ಅನ್ನುವಂತಹ ಸಲಹೆಯನ್ನು ವೈದ್ಯರು ಈಗಾಗಲೇ ಕೊಟ್ಟಿದ್ದಾರೆ. ಅದರ ಆಧಾರದ ಮೇಲೆ ಮುಖ್ಯಮಂತ್ರಿ ಯಡಿಯೂರಪ್ಪನವರು ತಮ್ಮ ನಿವಾಸದತ್ತ ಹೊರಟಿರೋ ದೃಶ್ಯವನ್ನ ನೋಡ್ತಾ ಇದ್ರಿ. ಕೆಲ ಕ್ಷಣಗಳ ಹಿಂದಷ್ಟೇ ಮಣಿಪಾಲ ಆಸ್ಪತ್ರೆಯಿಂದ ಸಿಎಂ ಯಡಿಯೂರಪ್ಪ ಅವರು ಡಿಸ್ಚಾರ್ಜ್ ಆಗಿದ್ದಾರೆ. 9 ದಿನಗಳ ಕಾಲ ಮಣಿಪಾಲ ಆಸ್ಪತ್ರೆಯಲ್ಲಿ ಸಿಎಂ ಟ್ರೀಟ್ಮೆಂಟ್ ಅನ್ನ ತೆಗೆದುಕೊಂಡ್ರು. ಆ ದೃಶ್ಯದಲ್ಲಿ ನೀವು ನೋಡ್ತಾ ಇದ್ರಿ, ಪಬ್ಲಿಕ್ ಟಿವಿ ಎಕ್ಸ್ಕ್ಲೂಸಿವ್ ದೃಶ್ಯ. ಮುಖ್ಯಮಂತ್ರಿಗಳ ಒಂದು ನಿರ್ಗಮನ ಆಸ್ಪತ್ರೆಯಿಂದ, 9 ದಿನಗಳ ಕಾಲ ಇದೇ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ತೆಗೆದುಕೊಂಡಿದ್ರು. ಸೊ ಈಗ ಸಿಎಂ ಗುಣಮುಖರಾಗಿದ್ದಾರೆ, ಅವರ ಕೊರೋನಾ ರಿಪೋರ್ಟ್ ನೆಗೆಟಿವ್ ಬಂದಿದೆ, ಅವರು ಆರಾಮಾಗಿ ಮನೆಗೆ ಹೋಗಬಹುದು. ಆದರೆ 3 ದಿನಗಳ ಕಾಲ ಕೊರೋನಾ ನಿಯಮದ ಪ್ರಕಾರವಾಗಿ ಅವರು ಎಲ್ಲೂ ಹೊರಗೆ ಹೋಗುವಂತಿಲ್ಲ ಅನ್ನುವಂತಹ ಸಲಹೆಯನ್ನ ಕೊಟ್ಟಿದ್ದಾರೆ. ಹಾಗಾಗಿ ಸಿಎಂ ಮನೆಯಲ್ಲಿಯೇ ವಿಶ್ರಾಂತಿಯನ್ನ ತೆಗೆದುಕೊಳ್ಳಲಿದ್ದಾರೆ. ಕೊರೋನಾ ಯಾವುದೇ ಸಿಂಪ್ಟಮ್ಸ್ ಮುಖ್ಯಮಂತ್ರಿ ಯಡಿಯೂರಪ್ಪನವರಿಗೆ ಇರಲಿಲ್ಲ. ಆದರೂ ಕೂಡ ಪರೀಕ್ಷೆಯ ವೇಳೆ ಅವರ ಕೊರೋನಾ ಪಾಸಿಟಿವ್ ಬಂದಿತ್ತು. ಅದರ ಹಿನ್ನೆಲೆಯಲ್ಲಿ ಅವರ ವಯಸ್ಸಿನ ಆಧಾರದ ಮೇಲೆ ವೈದ್ಯರು ಸಲಹೆಯನ್ನ ಕೊಟ್ಟು ಮಣಿಪಾಲ ಆಸ್ಪತ್ರೆಯಲ್ಲಿ ದಾಖಲು ಮಾಡಿಕೊಂಡಿದ್ರು. ಅವತ್ತಿಂದ ಇವತ್ತಿನವರೆಗೂ ಅವ್ರಿಗೆ ಯಾವುದೇ ಲಕ್ಷಣಗಳಿರಲಿಲ್ಲ. ಬದಲಾಗಿ ಅವರ ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ನಿಗಾ ವಹಿಸಿದಂತಹ ವೈದ್ಯರು ಅವರಿಗೆ ಟ್ರೀಟ್ಮೆಂಟ್ ಅನ್ನ ಕೊಟ್ಟದ್ದು ಈಗ ಗುಣಮುಖರಾಗಿದ್ದಾರೆ. ಅಲ್ಲಿಂದ ಮುಖ್ಯಮಂತ್ರಿ ಯಡಿಯೂರಪ್ಪನವರು ತಮ್ಮ ನಿವಾಸದತ್ತ ಹೊರಟಿದ್ದಾರೆ. ಅವರ ಜೊತೆಗೆ ಅವರ ಪುತ್ರಿಗೂ ಕೂಡ ಪಾಸಿಟಿವ್ ಬಂದಿತ್ತು. ಸಿಎಂ ಜೊತೆಗೆ ಅವರ ಯೋಗಕ್ಷೇಮಗಳನ್ನ ವಿಚಾರಿಸ್ಕೊಳ್ತಾ ಇದ್ದಂತಹ ಅವರ ಪುತ್ರಿ, ಅವರಿಗೂ ಕೂಡ ಕೊರೋನಾ ಪಾಸಿಟಿವ್ ಬಂದ ಹಿನ್ನೆಲೆಯಲ್ಲಿ ಅದೇ ಆಸ್ಪತ್ರೆಗೆ ದಾಖಲಾಗಿದ್ರು. ಇಬ್ಬರೂ ಕೂಡ ಒಂದೇ ವಾರ್ಡ್ನಲ್ಲಿದ್ದರೂ ಕೂಡ ಮುಖ್ಯಮಂತ್ರಿ ಯಡಿಯೂರಪ್ಪನವರ ಯೋಗಕ್ಷೇಮ, ಅವರ ಡಯಟ್ ಸಂಪೂರ್ಣವಾಗಿ ಅವರ ಪುತ್ರಿಗೆ ಗೊತ್ತದ್ರಿಂದ ಅವರೇ ಆರೈಕೆಯನ್ನ ಮಾಡ್ತಾ ಇದ್ರು. ಈಗ ಅವರು ಕೂಡ ಗುಣಮುಖರಾಗಿದ್ದಾರೆ ಅನ್ನುವಂತಹ ರಿಪೋರ್ಟ್ ಲಭ್ಯವಾಗ್ತಾ ಇದೆ. ಈಗ ಮುಖ್ಯಮಂತ್ರಿ ಯಡಿಯೂರಪ್ಪನವರು ತಮ್ಮ ನಿವಾಸದತ್ತ ಹೊರಟಿದ್ದಾರೆ. ನಂತರದಲ್ಲಿ ಅವರು ಯಾರನ್ನು ಕೂಡ ಭೇಟಿ ಮಾಡಲ್ಲ, ನೇರವಾಗಿ ಮನೆಗೆ ಹೋಗಿ 3 ದಿನಗಳ ಕಾಲ ವಿಶ್ರಾಂತಿಯನ್ನ ತೆಗೆದುಕೊಳ್ತಾರೆ. ಆ ನಂತರದಲ್ಲಿ ಅವರ ಫುಲ್ ಆಕ್ಟಿವಿಟಿ ಏನೆಲ್ಲ ಇರುತ್ತೆ ಸೊ ಅದನ್ನೆಲ್ಲವನ್ನು ಕೂಡ ಮಾಡ್ಕೊಳ್ತಾರೆ. ಈಗಾಗಲೇ ಆಸ್ಪತ್ರೆಯಲ್ಲಿದ್ದು ಕೂಡ ಅವರು ಸುಮ್ಮನೆ ಕೂತಿರಲಿಲ್ಲ, ಒಂದಷ್ಟು ಫೈಲ್ಗಳನ್ನ ತರಿಸ್ಕೊಂಡು ಪರಿಶೀಲನೆಗಳನ್ನ ನಡೆಸ್ತಾ ಇದ್ರು. ಅಲ್ಲಲ್ಲಿ ಡಿಸಿಗಳಿಗೆ ಫೋನ್ ಮಾಡಿ ಏನಾಗಿದೆ ಅಂತ ಅನ್ನುವಂತಹ ಮಾಹಿತಿಗಳನ್ನ ಕಲೆ ಹಾಕ್ತಾ ಇದ್ರು, ಸಜೆಷನ್ಸ್ಗಳನ್ನ ಕೊಡ್ತಾ ಇದ್ರು. ಈಗ ಮತ್ತದೇ ಕೆಲಸ ಈಗ ಮುಂದುವರಿಯುತ್ತೆ. ಕೊರೋನಾದಿಂದ ಗುಣಮುಖರಾಗಿರುವಂತಹ ಮುಖ್ಯಮಂತ್ರಿ ಯಡಿಯೂರಪ್ಪನವರು 9 ದಿನಗಳ ಕಾಲ ಮಣಿಪಾಲ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ತೆಗೆದುಕೊಂಡು ಚೇತರಿಸಿಕೊಂಡಿದ್ದಾರೆ. ಕೊರೋನಾದಿಂದ ಸಿಎಂ ಗುಣಮುಖರಾಗಿದ್ದಾರೆ. ನೋಡ್ತಾ ಇದ್ರಿ ದೃಶ್ಯದಲ್ಲಿ ಸಿಎಂ ಹೋಗ್ತಾ ಇದ್ದಾರೆ ಆಸ್ಪತ್ರೆಯಿಂದ ಅವರ ನಿವಾಸಕ್ಕೆ. ಮಣಿಪಾಲ ಆಸ್ಪತ್ರೆಯಲ್ಲಿ 9 ದಿನಗಳಿಂದ ಮುಖ್ಯಮಂತ್ರಿಗಳು ಟ್ರೀಟ್ಮೆಂಟ್ ಅನ್ನ ತೆಗೆದುಕೊಳ್ತಾ ಇದ್ರು ಕೊರೋನಾ ಸಂಬಂಧಿತವಾಗಿ. ಸೊ ಈಗ ಅವರು ಚೇತರಿಸಿಕೊಂಡಿದ್ದಾರೆ, ನೇರವಾಗಿ ಮನೆಗೆ ತಲುಪ್ತಾ ಇದ್ದಾರೆ. ಅವರ ಜೊತೆಗೆ ಬೆಂಗಾಲಿ ಪಡೆ ವಾಹನಗಳು ಕೂಡ ಹೋಗ್ತಾ ಇರೋ ದೃಶ್ಯವನ್ನು ನೀವು ನೋಡ್ತಾ ಇದ್ರಿ. ಮಾರ್ಗದುದ್ದಕ್ಕೂ ಕೂಡ ಸೆಕ್ಯೂರಿಟಿಗಳನ್ನ ನಿಯೋಜನೆ ಮಾಡಿಕೊಳ್ಳಲಾಗಿದೆ. ಮುಖ್ಯಮಂತ್ರಿ ಯಡಿಯೂರಪ್ಪನವರು ಹೋಗುವಂತಹ ರಸ್ತೆಯನ್ನು ಕೂಡ ಬಹುಶಃ ಬ್ಲಾಕ್ ಮಾಡೇ ಇರ್ತಾರೆ. ಸೊ ಈಗ ಅವರು ನೇರವಾಗಿ ಮನೆಯನ್ನು ತಲುಪ್ತಾರೆ, ಕಾವೇರಿ ನಿವಾಸಕ್ಕೆ ಸಿಎಂ ಯಡಿಯೂರಪ್ಪನವರು ತಲುಪ್ತಾರೆ. ಅಲ್ಲಿ ಬಹಳಷ್ಟು ಜನರಿಗೆ ಪಾಸಿಟಿವ್ ಬಂದಿದ್ದ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿಗಳಿಗೆ ಆ ಮೂಲಕ ಸೋಂಕು ತಗಲರಬಹುದು ಅನ್ನುವಂಥ ಆತಂಕ ಇತ್ತು. ಹಾಗಾಗಿಯೇ ಅಲ್ಲಿ ಎಲ್ಲರನ್ನೂ ಕೂಡ ಕಾವೇರಿ ನಿವಾಸದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬ ಸಿಬ್ಬಂದಿಯ ಕೊರೋನಾ ಪರೀಕ್ಷೆಯನ್ನು ಕೂಡ ನಡೆಸಿಕೊಳ್ಳಲಾಗಿತ್ತು. ಆಂಟಿಜೆನ್ ರಿಪೋರ್ಟ್ನಲ್ಲಿ ಹಲವಾರು ಮಂದಿ ಪಾಸಿಟಿವ್ಗೆ ಒಳಗಾಗಿದ್ರು. ಅವರೆಲ್ಲರನ್ನೂ ಕೂಡ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗಿತ್ತು, ಕೆಲವರನ್ನ ಕೋವಿಡ್ ಕೇರ್ ಸೆಂಟರ್ಗಳಿಗೆ ಶಿಫ್ಟ್ ಮಾಡಲಾಗಿತ್ತು. ಈಗ ಸಂಪೂರ್ಣವಾಗಿ ಕೊರೋನಾದಿಂದ ಮುಕ್ತರಾಗಿದ್ದಾರೆ ಇಡೀ ಸಿಬ್ಬಂದಿ ಮತ್ತು ಮುಖ್ಯಮಂತ್ರಿ ಯಡಿಯೂರಪ್ಪನವರು.